ಸಜ್ಜನ ಬಂಧುಗಳೇ, ಸೋತ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಬೆಲೆ ಕೊಡದವರ ಬಳಿ ಭಾವನೆ ಹಂಚಿಕೊಳ್ಬೇಡ, ಮರ್ಯಾದೆ ಇಲ್ಲದವರ ಬಳಿ ಪರಿಚಯ ಮಾಡ್ಕೊಳ್ಬೇಡ. ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು ಅಂದ್ರೆ, ಯಾರೇ ನಮ್ಮನ್ನ ಬಿಟ್ಟು ಹೋದ್ರು, ನಮ್ಮವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು, ಜೀವನವೇ ಬೇಡ ಅನ್ನುವಷ್ಟು ದುಃಖ ನಮ್ಮ ಮನಸ್ಸಿನಲ್ಲಿ ಇದ್ರು, ಹೊರ ಜಗತ್ತಿಗೆ ತಿಳಿಯದ ಹಾಗೆ ಮುಖದ ಮೇಲೆ ನಗು ತಂದ್ಕೊಂಡು ನಗುವಷ್ಟು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನಮ್ಮ ದುಃಖ ಇನ್ನೊಬ್ಬರಿಂದ ಕಡಿಮೆ ಆಗಲ್ಲ, ಅದು ನಮ್ಮಿಂದ ಮಾತ್ರ ಸಾಧ್ಯ. ಒಬ್ಬ ಮನುಷ್ಯ ಯಾವಾಗಲೂ ಎರಡು ಜಾಗದಲ್ಲಿ ಸೋಲ್ತಾನೆ, ಒಂದು ಅವನ ಪ್ರೀತಿಗಾಗಿ ಮತ್ತು ಇನ್ನೊಂದು ಅವನ ಕುಟುಂಬಕ್ಕಾಗಿ. ಯಾರೆಷ್ಟೇ ಹತ್ತಿರವಾಗಲಿ, ನಿಮ್ಮ ಒಳಗುಟ್ಟುಗಳನ್ನ ಬಿಟ್ಟುಕೊಡಬೇಡಿ, ಯಾಕಂದ್ರೆ ನಾಳೆ ಅವರೇ ನಿಮ್ಮ ಶತ್ರುವಾಗಬಹುದು. ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರ್ತಾರೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿ ಕಳಚಿ ಬೀಳ್ತವೆ. ನಾವು ಅವರನ್ನ ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ. ಯಾರೋ ಕೇಳಿದ್ರು, ಈ ಪ್ರಪಂಚದಲ್ಲಿ ನಿನ್ನವರು ಅಂತ ಯಾರಿದ್ದಾರೆ? ನಾನು ಹೇಳಿದೆ, ಒಂದು ವೇಳೆ ಸಮಯ ಸರಿ ಇತ್ತು ಅಂದ್ರೆ ಎಲ್ಲರೂ ನಮ್ಮವರು, ಅದೇ ಸಮಯ ಸರಿ ಇಲ್ಲ ಅಂದ್ರೆ ಯಾರೂ ನಮ್ಮವರಲ್ಲ. ಬರೆದಿಟ್ಟಂತೆ ಬದುಕುವುದು ಸಾಧ್ಯವಾಗದಿರಬಹುದು, ಆದ್ರೆ ಬರೆದಿಡುವಂತೆ ಬದುಕುವುದು ಸಾಧ್ಯ. ಕೆಲವರನ್ನು ಅರಿತೆ, ಕೆಲವರನ್ನು ಮರೆತೆ, ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ. ಜೀವನದಲ್ಲಿ ಏನು ಕಲಿತೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಅತಿಯಾದ ಪ್ರೀತಿ ಇನ್ನೊಬ್ಬರಿಗೆ ಹಿಂಸೆಯಾಗಬಾರದು ಅಂತ ಕಲಿತೆ. ನಮ್ಮ ನೆರಳೆ ನಮ್ಮನ್ನು ಕತ್ತಲಾದಾಗ ಬಿಟ್ಟು ಹೋಗುವಾಗ, ಇನ್ನು ಬೇರೆಯವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಎಂದು ನಿರೀಕ್ಷೆ ಮಾಡುವುದು ಮೂರ್ಖತನ. ನಿನ್ನ ನಂಬಿ ಬಂದವರಿಗೆ ಜೀವ ಕೊಡು, ನಿನ್ನ ಬಿಟ್ಟು ಹೋಗುವವರಿಗೆ ದಾರಿ ಬಿಡು. ದೇವರು ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ, ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ. ವಸ್ತುಗಳು ಕೆಟ್ಟರೆ ಸರಳವಾಗಿ ರಿಪೇರಿ ಮಾಡಬಹುದು, ಆದ್ರೆ ಮನಸ್ಸುಗಳು ಕೆಟ್ಟರೆ ರಿಪೇರಿ ಮಾಡುವುದು ತುಂಬಾ ಕಷ್ಟ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.